ದಿನದಲ್ಲಿ ಎಷ್ಟು ಮಟ್ಟಿಗೆ ವಿದ್ಯೆ ಕಲ್ತಿದ್ದಾರೆ ಅಂದರೆ, ತಂದೆ ತಾಯಿನೇ ನೋಡ್ಕೊಳ್ದಲ್ಲಿರುವಂಥ ಇವತ್ತಿನ ಕಾಲದಲ್ಲಿ 120 ನಿರಾಶ್ರಿತರು, ಅದರಲ್ಲಿ 20 ಜನ ಮೆಂಟಲ್ ರೆಸ್ಟ್ ತಲೆ ಸರಿದಲ್ಲಿರೋರು, ಮಕ್ಕಳ ತಾಯಿಯಂದರು, ಕಾಯಿಲೆ ಬಂದಿರುವಂಥವ್ರು, ಕಾಲು ಇಲ್ದಲ್ಲಿ ಇರುವಂಥವ್ರನ್ನೆಲ್ಲ ಕಟ್ಕೊಂಡು 40 ಅಂತಂದರೆ ಟೋಟಲಿ 120 ಜನಕ್ಕೆ ಆಶ್ರಯ ಕೊಟ್ಟು, 2 ಹೊತ್ತು ಊಟ ನೋಡಿಕೊಂಡು, ಬೆಚ್ಚನೆ ಒದಗಿ ಕೊಟ್ಟು, ಮಲಗ್ಸೋಕ್ಕೆ ಸರದಕ್ಕೆ ಹುಷಾರಿಲ್ಲ ಅಂತಂದ್ರೆ ನಾನು ಕೇಳಿದೆ. ಅದರಲ್ಲಿ ಕಾರ್ಯಕರ್ತರು ಹೇಳಿದರು ನಮ್ಮ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗ್ತೀವಿ ಅಂತ. ಹಂಗಾಗಿ ಸಾಧ್ಯವಾದಷ್ಟು ಜನ ಇದ್ದಂಥವ್ರು, ಇಲ್ದಲೇ ಇರೋರು ಬೇಡ, ಯಾಕೆಂದರೆ ಇಲ್ದಲೇ ಇರೋರಿಗೇ ದಾನ ಮಾಡುವಂಥ ಗುಣ ಇರೋದು, ಇದ್ದವ್ರು ಯಾರೂ ಮಾಡಲ್ಲ. ಆದರೆ ಮಾಡಿರೋ ಕರ್ಮಗಳೇನಾದರೂ ಸವಿಬೇಕು ಅಂದರೆ ಇಂಥ ಆಶ್ರಮಗಳಿಗೆ ಹೃದಯ ತುಂಬಿ ನೀವೇನು ಕೊಡ್ತೀರೋ ಅದು ನಿಮಗೆ 2 ರಷ್ಟು ಹಿಂತಿರುಗಿ ಬರುತ್ತೆ. ಒಂದು ಚೆಂಡಿದಲ್ರಿ ಬಾಲು ಗೋಡೆಗೆ ಹೊಡೆದ್ರೆ ಎಷ್ಟು ಬೇಗ ರಿಬೌಂಡ್ ಆಗುತ್ತಲ್ಲ, ಹಂಗೆ ದಾನ ಮಾಡಿದ್ದು ಇಂಥ ಜಾಗಕ್ಕೆ ಅಷ್ಟು ಬೇಗ ರಿಬೌಂಡ್ ಆಗುತ್ತೆ ಅಂತ ನಿಮ್ಮ ದೊಡ್ಡಣ್ಣ ಹೇಳ್ತಾರದು. ನಮಸ್ಕಾರ, ಒಳ್ಳೆಯದಾಗಿ.